ಮೈಸೂರಿಂದ ಯಾವ ಪಕ್ಷದವ್ರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ನಮ್ಗೆ ಬಿಜೆಪಿ ಪಕ್ಷದಿಂದ ಆಗ್ಬೇಕು ಅಂತ. ನಮ್ಗೆಲ್ಲ ರವಿ ಹಬ್ಬಕ್ಕ ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದು ಆಸೆ. ಯಾಕೆ ಸರ್ ಅವ್ರಿಗೆ ಕೊಡ್ಬೇಕು? ಕಾರ್ಯಕರ್ತರನ್ನ ಬೆಳೆಸ್ತಾರಂಗೇನೆ. ನರೇಂದ್ರ ಮೋದಿ ಮೈತ್ರಿ ಆಗಿ ಬಂದ್ರೆ ಯಾರ್ ಬೇಕಾದ್ರು ಗೆಲ್ಲಿಸ್ತೀವಿ ನಾವು. ಕಾಂಗ್ರೆಸ್ ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇದಾರೆ, ಅದರಿಂದ ಜನಕ್ಕೆ ತಲುಪ್ತಾ ಇದೆಯಾ? ಹೇಗೆ ತಲುಪಿದೆ? ಕ್ಯಾಂಟೀನ್ಗಳು ಮಾಡಿದ್ದಾರೆ, ಯಾರು ಈ ತರ ಮಾಡಿರ್ಲಿಲ್ಲ. ಸರ್ ತಮ್ಮ ಹೆಸರು? ದರ್ಶನ್ ಅಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾವ ಪಕ್ಷದವ್ರು ಎಂಪಿ ಆದ್ರೆ ಬೆಸ್ಟ್ ಅನ್ಸುತ್ತೆ? ನಮ್ಗೆ ಬಿಜೆಪಿ ಪಕ್ಷದಿಂದ ಆಗ್ಬೇಕು ಅಂತ. ಇನ್ನು ಟಿಕೆಟ್ ಅಲೌನ್ಸ್ ಆಗಿಲ್ಲ. ಬಿಜೆಪಿಯಿಂದ ಯಾಕೆ ಆಗ್ಬೇಕು ಸರ್? ಬಿಜೆಪಿಯಿಂದ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ಏನು ಗಲಾಟೆ ಅನ್ನೋದಿಲ್ಲ. ಈಗ ಏನು ಅಳುಬ್ರು ಇದೇನಿದ್ರು ಎಂ ಪಿ ಬಸವರಾಜ್ ಇದ್ರಲ್ಲ, ಅವ್ರು ಯಾವ್ದೇ ತೊಂದರೆ ತಕ್ರಾರ್ದಂಗೆ ಹೆಂಗಿದ್ರು, ಎಲ್ಲ ಕಾರ್ಯಕರ್ತರನ್ನ ಯಾವ ತರ ಉಳಿಸ್ಕೊಬೇಕು ಅಂತ ಹೇಳಿ ಅವರು ಏನ್ ಸಂಘಟನೆ ಮಾಡಿದಾರೋ ಹಂಗಾಗಿ ಬಿಜೆಪಿ ಬರಬೇಕು ಅನ್ನೋದು ನಮ್ಮ ಆಲೋಚನೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು? ಯಾಕಂದ್ರೆ ಬಸವರಾಜ್ ಅವರು ಈಗಾಗಲೇ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ವಿ ಸೋಮಣ್ಣ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ, ಜೆ ಸಿ ಮಾಧುಸ್ವಾಮಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆ ಡಾಕ್ಟರ್ ಆಗಿರುವಂತಹ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಷ್ಟೇ ಯಾಕೆ, ಇದು ತುಮಕೂರು ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿಶಂಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಯಾರಿಗೆ ಕೊಟ್ರೆ ಬೆಸ್ಟ್? ನಮ್ಗೆಲ್ಲ ರವಿ ಹಬ್ಬಕ್ಕ ಅವ್ರಿಗೆ ಕೊಡ್ಬೇಕು ಅನ್ನೋದು ಆಸೆ. ಯಾಕೆ ಸರ್ ಅವ್ರಿಗೆ ಕೊಡ್ಬೇಕು? ಅವರು ಸಂಘಟನೆನ ಬೆಳವಣಿಗೆ ಮಾಡ್ತಾರೆ, ಹಂಗೇನೆ ಹುಡುಗರ್ನ ಆಗಿರ್ಬೋದು ಕಾರ್ಯಕರ್ತರನ್ನ ಬೆಳೆಸ್ತಾರೆ ಹಂಗೇನೆ. ಕೊಡ್ಬಹುದು ಅಂತ ನಿಮ್ಗೆ ಆತ್ಮವಿಶ್ವಾಸ ಇದೆಯಾ? ಹೇಗೆ? 100% ಕೊಟ್ರೆ ಚೆನ್ನಾಗಿರುತ್ತೆ. ಸಂಘಟನೆನ ಅವರು ಬೆಳೆಸಿದ್ದಾರೆ, ಏನ್ ಜಿಲ್ಲಾಧ್ಯಕ್ಷ ಆಗಿರೋಂತ ಜಿಲ್ಲೆ ಪೂರ್ತಿ ಓಡಾಡಿದಾರೆ ಅವರು. ಕಾಂಗ್ರೆಸ್ ಯಾಕೆ ಬೇಡ ಸರ್? ನಮಗೆ ಕಾಂಗ್ರೆಸ್ ಬಗ್ಗೆ ಗೊತ್ತಿಲ್ಲ. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇದಾರೆ, ಅದರಿಂದ ಜನಕ್ಕೆ ತಲುಪ್ತಾ ಇದೆಯಾ? ಹೇಗೆ ತಲುಪಿದೆ? ತಲುಪಿರೋರ ಮನೆಗೆ ಎಲ್ಲ ತಲುಪಿದೆ, ಈಗ ನಮ್ಮ ಮನೆಗೂ ತಲುಪಿದೆ. ಅದು ಒಂದು ಒಳ್ಳೆ ರೀತಿಯಲ್ಲಿ ಹೆಣ್ಮಕ್ಳಿಗೆ ಏನು ಬಸ್ಸಿಂದು ಫ್ರೀ ಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಯೂಸ್ ಮಾಡ್ಕೊಂಡಿದ್ದಾರೆ, ಅದರಿಂದ ಏನು ಯೂಸ್ ಇದೆ. ಗ್ಯಾರಂಟಿಗಳಿಂದ ಪ್ರಯೋಜನ ಆಗ್ತಾ ಇದೆಯಾ? ಆಗಿದೆ ಆಗಿದೆ ಆಗಿದೆ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಏನು ಗ್ಯಾರಂಟಿ ಕೊಟ್ಟಿದೆ, ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗ್ಬೋದಾ? ಆದ್ರೂ ಆಗ್ಬೋದು. ಈಗ ನಮ್ಮವರು ಬಿಡ್ತಾರೆ, ಏನನ ಐಡಿಯಾ ಮಾಡಿ ನಮ್ಮವ್ರು ಬಿಜೆಪಿ ಅವರು ಬಿಡ್ತೀವಿ, ಏನಿದಿಲ್ಲ. ಅಲ್ಲ, ಬಿಜೆಪಿ ಅವ್ರು ಈಗ ಬಿಟ್ರೆ ಎಲೆಕ್ಷನ್ ಗೋಸ್ಕರ ಬಿಟ್ಟಂಗ ಆಗೋಗುತ್ತಲ್ಲ ಸರ್? ಆಮೇಲೆ ಅದು ಕಾರ್ಯರೂಪಕ್ಕೆ ತಂದೆ ತರ್ತಾರಲ್ಲ, ಈಗ ಹೇಳಿದ್ರು ಅದನ್ನ ತರಲೇಬೇಕು. ಮೋದಿ ಅವ್ರು ಸ್ಟ್ರಾಂಗ್ ಇದಾರೆ, ತಂದೆ ತತ್ತಾರೆ. ನೀವೀಗ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ತುಮಕೂರಲ್ಲಿ ಅಂತ ಹೇಳಿದ್ರೆ, ಸೊ ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಮ್ಮ ಒಪಿನಿಯನ್ ಏನು? ನಮ್ಮ ಕ್ಷೇತ್ರದಲ್ಲಿ ಎರಡು ಯಾವ್ದಾದ್ರು ಓಕೆ, ನಾವು ಯಾವುದೇ ಅಸಮಾಧಾನ ಇಲ್ವಾ ಮೈತ್ರಿ ಬಗ್ಗೆ? ನಮ್ಮ ಇದ್ರೊಳಗೆ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳಗ್ಗೆ ಎದ್ದು ಓಡಾಡೋಂತ ನಮ್ಮ ಯಾರಿದ್ದಾರೆ ಕಾರ್ಯಕರ್ತರುಗಳು, ನಾವು ದೊಡ್ಡವರು ಇದಾರಲ್ಲ, ಅವ್ರ ಜೊತೆ ಎಲ್ಲ ಓಡಾಡ್ಬೇಕಾದ್ರೆ ಅವರೆಲ್ಲ ಜೆ ಡಿ ಎಸ್ ಕೆ ಆಗ್ಲಿ ಬಿಜೆಪಿ ಅವರು ಹಂಗೆ ಹೊಂದಾಣಿಕೆಯಲ್ಲಾಗಿದ್ದಾರೆ. ಏನು ವೈಯಕ್ತಿಕವಾಗಿ ಏನು ಮಾತಾಡೋದು, ಅವ್ರ ಟೀಕೆ ಟಿಪ್ಪಣಿ ಏನು ಮಾಡಕ್ಕೆ. ನೀವು ಮಾತಾಡುವಾಗ ಹೇಳಿದ್ರಿ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ, ಇನ್ ಕೇಸ್ ಏನಾದ್ರೂ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಇಲ್ಲಿ ಟಿಕೆಟ್ ಸಿಕ್ಕರೆ ಏನಾಗತ್ತೆ? ಜೆ ಡಿ ಎಸ್ ಕೊಟ್ಟರು ನಾವೇನು ಮತ ಯಾಚನೆ ಮಾಡಬೇಕೋ ಮಾಡ್ತೀವಿ. ಜೆ ಡಿ ಎಸ್ ಇಂದ ನಾವು ದೇವೇಗೌಡರು ಕೇಳೋರೆ ಮತ್ತೆ ಕುಮಾರಸ್ವಾಮಿ ಕೇಳೋರೆ, ಯಾರು ಬಂದರೂ ಓಕೆ. ಮೈತ್ರಿ ಅಭ್ಯರ್ಥಿ ಯಾರೇ ನಿಂತರೂ ಕೂಡ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಮೈತ್ರಿ ಆಗಿ ಬಂದರೆ ಯಾರು ಬೇಕಾದ್ರೂ ಗೆಲ್ಲಿಸ್ತೀವಿ ನಾವು, ಕಾಂಗ್ರೆಸ್ ಬಿಟ್ಟು. ಓಕೆ, ಈಗ ಪ್ರಧಾನಿ ಯಾರಾಗಬೇಕು ನೆಕ್ಸ್ಟ್ ಅನ್ನೋ ವಿಚಾರಕ್ಕೆ ಬಂದರೆ? ನರೇಂದ್ರ ಮೋದಿ ಅವರೇ. ಓಕೆ, ಮೋದಿ ಅವರೇ ಯಾಕೆ ಆಗಬೇಕು, ಬೇರೆ ಯಾರಾದರೂ ಆಗಬಹುದಾ? ಹೇಗೆ? ಅವ್ರದ್ದು ಸಂಘಟನೆ ಇರ್ಬೋದು, ಅವ್ರು ಮಾಡ್ತಿರೋಂಥ ಡೆವಲಪ್ಮೆಂಟ್ಸ್ ಏನು ನಮ್ಮ ದೇಶಕ್ಕೆ ಡೆವಲಪ್ಮೆಂಟ್ಸ್ ಮಾಡ್ತಿದ್ದಾರೆ, ಈಗೇನು ಸಣ್ಣ ಪುಟ್ಟವೇನು ಯಾವುದೂ ಮಾಡ್ತಿಲ್ಲ, ಅವರೆಲ್ಲ ದೊಡ್ಡದಾಗೆ ಮಾಡ್ತಾ ಇದ್ದಾರೆ, ಹಂಗಾಗಿ ಮೋದಿನ ಆಯ್ಕೆ ಮಾಡ್ತೀವಿ ಅಷ್ಟೇ. ಓಕೆ, ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ನೋ ಆಪ್ಷನ್. ನಾವೇನು ಜಾಸ್ತಿ ಅವ್ರದ್ದು ಏನು ನೋಡಿಲ್ವಲ್ಲ, ನಾವು ಏನು ವೋಟಿಂಗ್ ನಾನು ಮಾಡಕ್ಕೆ ನಿಂತ್ಕೊಂಡು ಅವತ್ತಿಂದ ನಮ್ಗೆ ಅವ್ರ ಅಧಿಕಾರ ಏನು ಅಂತ ನಮಗೆ ಗೊತ್ತಿಲ್ಲ. ಇನ್ನ ಏನಿದ್ರು ನಮ್ಮ ತಂದೆ ಕಾಲದಲ್ಲಿ ಮಾಡಿರೋದು ಮಾತ್ರ ಅವ್ರು ನಮ್ಗೆ ಗೊತ್ತಿಲ್ಲ, ಏನು ನಾವು ಕೇಳಿಲ್ಲ. ಈಗ ನಾವು ಪ್ರೆಸೆಂಟ್ ನೋಡ್ತಾ ಇರೋದು ಏನು ಮೋದಿ ಅವ್ರ ಸರ್ಕಾರ ನೋಡ್ತಾ ಇದ್ದೀನಿ, ಮೋದಿ ಅವ್ರಿಗೆ ಮಾತ್ರ ನಾ ಆಪ್ಷನ್ ಅಷ್ಟೇ. ಸರ್ ತಮ್ಮ ಹೆಸರು? ಯೋಗೀಶ್ ಅಂತ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಮತ್ತೆ ಯಾರಾದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಮೇಡಮ್, ಲಾಸ್ಟ್ ಟೈಮು ಬಿಜೆಪಿ ಬಂದಿದೆ ಈಗ ಆಲ್ರೆಡಿ, ಈಗ ಸಿದ್ದರಾಮಯ್ಯ ಅವರು ಇರೋದ್ರಿಂದ ನೋಡೋಣ, ಈ ಸದ್ಯ ಕಾಂಗ್ರೆಸ್ ಏನೋ ಬಂದ್ರೆ ನೋಡೋಣ ಏನ್ ಮಾಡ. ಓಕೆ, ಕಾಂಗ್ರೆಸ್ ಇಂದ ಆದ್ರೆ ಯಾರು ಬರಬೇಕು? ಈ ಸತಿ ಹೊಸಬ್ರು ಕೊಟ್ರೆ ಒಳ್ಳೇದು ಅಂತ, ನಮ್ಮ ಇದರಲ್ಲಿ ಯೂತ್ ಕೊಟ್ಟು ಹೊಸಬ್ರಿಗೆ ನಿಖಿಲ್ ರಾಜ್ ಅನ್ನೋರಿಗೆ ಕೊಟ್ರೆ ಅವ್ರ ಕಡೆಯಿಂದ ಒಳ್ಳೆ ಕೆಲಸ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಓಕೆ, ನಿಖಿತ್ ರಾಜ್ ಮೌರ್ಯ ಅವ್ರ ಜೊತೆಗೆ ಮುದ್ದು ಹನುಮೇಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇಬ್ಬರಲ್ಲಿ ಯಾರು ಉತ್ತಮ ಅನ್ಸುತ್ತೆ? ಮುದ್ದು ಹನುಮೇಗೌಡ ಅಳಬುರನೇ, ಬಟ್ ಯೂತ್ ನಾವು ಇರೋದ್ರಿಂದ ಹೊಸಬ್ರನ್ನ ನಾವು ಯೋಚನೆ ಮಾಡ್ತೀವಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ ಅಂತ,
ಆದ್ರಿಂದ ಇವ್ರಿಗೊಂದ್ಸತಿ ಕೊಟ್ಟು ನೋಡ್ಬೇಕು ಅಂತ ನಾನು. ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆಯಾ ಹೇಗೆ ಸರ್? ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ಈಗ ಮುದ್ದೇಮಗೌಡರಿಗೂ ಇದೆ, ಇವ್ರಿಗೂ ಇದೆ, ನೋಡೋಣ ಯಾರಿಗ ಆಗುತ್ತೋ ಅವ್ರಿಗೆ ಇದು ಮಾಡೋಣ ಅಂತ. ಬಿಜೆಪಿ ಅಲ್ಲಿ ಕೂಡ ಸಾಕಷ್ಟು ಪೈಪೋಟಿ ಇದೆ. ಒಂದ್ ಕಡೆ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಸೊ ಇದರಿಂದ ಕಾಂಗ್ರೆಸ್ ಏನಾದ್ರೂ ಹಿನ್ನಡೆ ಆಗುತ್ತಾ? ಹಂಗೇನು ಆಗಲ್ಲ ಅನ್ಸುತ್ತೆ ಮೇಡಮ್, ಯಾಕಂದ್ರೆ ಈಗ ಆಲ್ರೆಡಿ ಸರ್ಕಾರ ಇರೋದ್ರಿಂದ ನೋಡ್ಬೋದು, ಆಗ್ಬೋದು ಅನ್ಸುತ್ತೆ. ಕಾಂಗ್ರೆಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಸೊ ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು ಹಾಗಾದ್ರೆ ಸರ್? 28 ಅದೇ ಈ ಸತಿ ಇವರು ಯಾವತರ ನೋಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅನ್ಸುತ್ತೆ. ಯಾವತರ ಕೆಲಸಗಳು ನಡೆಯುತ್ತೋ, ಈಗ ಆಲ್ರೆಡಿ ಇದೆಲ್ಲ ಕೊಡ್ತಾರೆ, ಲಕ್ಷ್ಮಿ ಭಾಗ್ಯ ಇವೆಲ್ಲ ಕೊಡ್ತಾವ್ರೆ, ಅದು ಎಲೆಕ್ಷನ್ ಆದ್ಮೇಲೂ ಕಂಟಿನ್ಯೂ ಮಾಡಿದ್ರೆ ಇವರು ಹಂಗಾಗಿ ಬರ್ಬೋದು ನೆಕ್ಸ್ಟ್ ಇದಕ್ಕೆ ಒಳ್ಳೇದಾಗುತ್ತೆ. ಈಗ ಪ್ರಧಾನಿ ಯಾರಾಗ್ಬೇಕು ಅಂತ ಮಾತಾಡೋದಾದ್ರೆ? ಪ್ರಧಾನಿ ಇನ್ನೇನು ಕಾಂಗ್ರೆಸ್ ಇಂದ ಆದ್ರೆ ಇನ್ನೇನು ರಾಹುಲ್ ಆಗ್ಬೇಕು, ಬಿಜೆಪಿ ಬಂದ್ರೆ ಇನ್ನೇನು ಮೋದಿ ಆಗ್ಬೇಕಾಗ್ತದೆ ಅಷ್ಟೇ. ಸರ್, ತಮ್ಮ ಹೆಸರು? ಈಗ MP ಎಲೆಕ್ಷನ್ ಬರ್ತಾ ಇದೆ, ತುಮಕೂರಿಂದ ಯಾರು ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್, ಯಾವ ಪಕ್ಷ ಸರ್? ಅದೇ ಇವಾಗ ಸಿದ್ದರಾಮಯ್ಯ ಅವರು ಎಷ್ಟೊಂದು ಎಲ್ಲ ಮಾಡಿದ್ದಾರೆ, ಬಸ್ ಫ್ರೀ ಹೆಣ್ಮಕ್ಳಿಗೆ, ಸೊಸೈಟಿಯಿಂದ ಇದು ಸಿಗ್ತಾ ಇದೆ, ಎಲ್ಲ ಇಟ್ಟಿದೆ, ಎಲ್ಲೇ ಫುಲ್ ಎಂದು ಎಷ್ಟಿದೆ ಅಷ್ಟು ಕಾಂಗ್ರೆಸ್ ಎಲ್ಲ ಕಡೆ ಬರಬೇಕು ಅಂತ ನಮ್ಮ ಆಸೆ. ಎಲ್ಲರಿಗೂ ಹೆಣ್ಮಕ್ಳಿಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಪಾಪ ದುಡ್ಡಿಲ್ಲ ಅಂದ್ರೂ ದೇವಸ್ಥಾನ ನೋಡ್ಕೊಂಬರ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಅವರೇ ಬರಬೇಕು, ಎಲ್ಲ ಎಷ್ಟು ಇದೆ ಎಲ್ಲ ಕಡೆ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಆಸೆ. ಈಗ ಕಾಂಗ್ರೆಸ್ ನಿಂದ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಯುವ ಮುಖಂಡರಾಗಿರುವಂತಹ ನಿಕೇತ್ ರಾಜ್ ಮೌರ್ಯ ಅವರು, ಇನ್ನೊಂದ್ ಕಡೆ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡ ಅವರು. ಸೊ ಯಾರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅನ್ಸುತ್ತೆ? ಇಬ್ಬರು ಕೊಟ್ರೆ ಯಾವ್ದಾರ ವಿನ್ ಆಗಿ ಆಗ್ತಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ, ಹಾಗೆ ಆಗ್ತಾರೆ. ಅಂದ್ರೆ ಇಬ್ಬರಲ್ಲಿ ಯಾರಿಗೆ ಕೊಟ್ಟರು ಕೂಡ ಕಾಂಗ್ರೆಸ್ ವಿನ್ ಆಗುತ್ತೆ? ವಿನ್ ಆಗುತ್ತೆ ಮೇಡಮ್. ಬಿಜೆಪಿ ಕೂಡ ಸಖತ್ ಕಾಂಪಿಟೇಷನ್ ಇದೆ, ಅಲ್ಲೂ ಕೂಡ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ, JDS ಜೊತೆ ಮೈತ್ರಿ ಮಾಡ್ಕೊಂಡಿದೆ, ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗತ್ತಾ? ಇಲ್ಲ ಮೇಡಮ್, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿದಾರೆ ಅವ್ರಿಗೂ ಗೊತ್ತು ಜನಗಳಿಗೆ, ಪಾಪ ಬಡವ್ರುಗಳು ಎಷ್ಟು ಮಾತ್ರ ಇರಲಿಲ್ಲ, ಅಂಥವ್ರಿಗೆ 2000 ರೂಪಾಯಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅದೆಲ್ಲ ಮಾಡಿಕೊಟ್ಟಿದ್ದಾರೆ, ಹೆಣ್ಮಕ್ಳೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ಕಾಂಗ್ರೆಸ್ ಎಲ್ಲ ಕಡೆ ಗೆಲ್ಲಬೇಕು ಅಂತ ನಮ್ಮ ಆಸೆ. ಅಂದ್ರೆ ಏನು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಜೊತೆಗೆ ಅವರು ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಈ ಬಾರಿ ಕೂಡ ಜನರು ಅವರಿಗೆ ಓಟ್ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ. ಹೌದು ಮೇಡಮ್, ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇಂದಿರಾ ಕ್ಯಾಂಟೀನ್ಗಳು ಮಾಡಿದ್ದಾರೆ, ಯಾರು ಈ ತರ ಮಾಡಿರ್ಲಿಲ್ಲ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಇಂಥ ಓಸಲಿನ ಒಂದು ಫ್ರೀ ಅಕ್ಕಿ ಅಂತ ಮಾಡಿದ್ರು, ಈಸಲು 5 ಹೇಳಿದ್ರು ಬಡವರಿಗೆ 2000 ರೂಪಾಯಿ, ಪಾಪ ಅವ್ರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅಂದ್ರೆ, ಮನೆಯಲ್ಲೊಬ್ಬರಿಗೆ 1 ರೂಪಾಯಿನೇ ಇಲ್ಲ, ಅಂದ್ರೆ 2000 ರೂಪಾಯಿಂದ ಜೀವನ ಮಾಡ್ತಾವ್ರೆ, ಒಬ್ರು ಮಗ ಇದ್ರೂ 1 ರೂಪಾಯಿ ಕೊಡ್ತಾ ಇಲ್ಲ, ಇದರಲ್ಲಿ 2000 ರೂಪಾಯಿ ಅವ್ರ ಮಾತ್ರ ಖರ್ಚು, ಅವ್ರ 500 ರೂಪಾಯಿ ಬಾಡಿಗೆ, ಊಟದ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ, ತುಂಬಾ ಅನುಕೂಲ ಆಗೈತೆ, ಜನಗಳು ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ. ಕಾಂಗ್ರೆಸ್ ಬಡವರ ಪರವಾಗಿದ್ಯಾ ಹಾಗಾದ್ರೆ? ಬಡವರ ಪರವಾಗಿದೆ. ಬಟ್ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ, ಈ ಉಚಿತ ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ. ಇಲ್ಲ ಮೇಡಮ್, ತುಂಬಾ ಬಡವರು ಇದ್ದಾರೆ, ಅನುಕೂಲ ಆಗಿದೆ ಎಲ್ಲರಿಗೂ, ಆತರ ಏನಿಲ್ಲ, ತುಂಬಾ ಅನುಕೂಲ ಆಗಿದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಅವರು ಮಾಡಿದಾರೆ ಇಲ್ಲ ಅಂತಲ್ಲ, ಬಟ್ ನಮ್ದು ಏನಂದ್ರೆ ನಮ್ಮ ಕಾಂಗ್ರೆಸ್ ನಮ್ಮ ಇದು ಏನಂದ್ರೆ ಒಳ್ಳೇದು ಮಾಡಿದ್ರಲ್ಲ ಅವ್ರಿಗೆ ನಾವು ಜೈ ಮಾಡಬೇಕು ಅಂತ ಅನ್ಕೊಳ್ಳ. ಅಲ್ಲಿ ಏನು ಎಷ್ಟು ಸೀಟ್ ಇದೆ, ಬೆಂಗಳೂರಲ್ಲಿ ಆಗ್ಬೋದು, ಎಲ್ಲ ಕಡೆ ವಿನ್ ಆಗಬೇಕು ಅಂತ ನಮ್ದು. ಇದು ಕಾಂಗ್ರೆಸ್ಸಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ನಮ್ಮ ಶಿವಕುಮಾರ್ ಅಂತ ಒಬ್ರು ಇದ್ದಾರೆ, ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಆಮೇಲೆ ಶಿವರಾಜಣ್ಣ ಅಂತ ಕಮಲನಗರದಲ್ಲಿದ್ದಾರೆ, ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಹಂಗಾಗಿ ಒಳ್ಳೊಳ್ಳೆ ಕೆಲಸ ಇದೆ, ಅವ್ರಿಗೆ ಆಶೀರ್ವಾದ ಕೈಹಿಡಿತದೆ ಅಂತ ನಮ್ಮ ಸಿದ್ದರಾಮಯ್ಯರೇ ಮುಂದೆ ಬರಬೇಕು ಅಂತ ನಮ್ಮ ಆಸೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಒಪಿನಿಯನ್ ನಿಮ್ದು? ಅವರು ಮಾಡಿದ್ದಾರೆ ಮೇಡಮ್ ಒಳ್ಳೆ ಕೆಲಸ, ನೆಕ್ಸ್ಟ್ ಬಂದ್ರೆ ಅವರು ವಿನ್ ಆಗ್ತಾರೆ ಮೇಡಮ್. ಹೌದು, ಓಕೆ, ಥ್ಯಾಂಕ್ ಯು ಮೇಡಮ್.